ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. 10ನೇ ತಾರೀಕು ಜುಲೈ, ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹೋರಾಟ ಸಮಿತಿಯಿಂದ ನಾಳೆ ಆನ್ಲೈನ್ ಚಳುವಳಿಗೆ ಕರೆ ಕೊಟ್ಟಿದ್ವಿ. ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ, ಏನು ಈ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಜೀವನ ತುಂಬ ಕಷ್ಟಕರದಾಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಅವರು ಜೀವನ ದೂಡ್ತಾ ಇದ್ದಾರೆ. ಸ್ನೇಹಿತರೆ, ಮುಖ್ಯವಾಗಿ ಏನು ಅವರಿಗೆ ಬಾಕಿ ಇರ್ತಕ್ಕಂಥ ವೇತನ ಇಲ್ಲದೇ ಎಷ್ಟೋ ಇವತ್ತು ಉಪನ್ಯಾಸಕರು ಶಿಕ್ಷಕರು ಕೂಲಿ ಕೆಲಸಕ್ಕೆ ಇವತ್ತು ಹೋಗ್ತಾ ಇದ್ದಾರೆ, ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಹೋಟ್ಲು ನಡೆಸ್ತಾ ಇದ್ದಾರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ. ಸೊ ಇವತ್ತೇನು ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಮತ್ತು ಶಿಕ್ಷಕರನ್ನ ಅವರು ಕಡೆಗಣಿಸ್ತಾ ಇದೆ, ಅವರಿಗೆ ತುಂಬ ಹೊಗಳಿಕೆ ಮಾತುಗಳು ಮಾತ್ರ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಬರೀ ಬಾಯಿ ಚಪ್ಪಲಕ್ಕೆ ಮಾತ್ರ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರ ಅವ್ರನ್ನ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಇಡೀ ಒಂದು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ಒಬ್ಬ ಒಳ್ಳೆಯ ಸಾಮಾಜಿಕ ನಾಗರಿಕರನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಇವತ್ತು ಶಿಕ್ಷಕರು ಉಪನ್ಯಾಸಕರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಜೀವನ ನಡೆಸಲಿಕ್ಕೆ ಆಗಿರ್ತಕ್ಕಂಥ ಎಷ್ಟೋ ಬಾಕಿ ಇರ್ತಕ್ಕಂಥ ವೇತನ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ. ಎಷ್ಟೋ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಇವತ್ತು ಆತ್ಮಹತ್ಯೆಗೆ ಮೊರೆ ಹೋಗಿದ್ದಾರೆ. ಆ ಪ್ರಕರಣಗಳು ಕೂಡ ನಾವು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಮಾನಸಿಕವಾಗಿ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇವತ್ತು ಶಿಕ್ಷಕರು ನಮ್ಮ ಜೊತೆ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಸರ್ಕಾರ ಆದಷ್ಟು ಕೂಡಲೇ ಅವರೇನು ಬರೀ ಆಶ್ವಾಸನೆಗಳು ಕೊಡದೇ ಅವರಿಗೆ ಆದಷ್ಟು ಕೂಡಲೇ ಸ್ಪಂದಿಸಬೇಕು ರಾಜ್ಯ ಸರ್ಕಾರ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿವತ್ತು ಅವರಿಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಅತಿಥಿ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಅವರ ಸೇವಾ ಭದ್ರತೆ ಒದಗಿಸಬೇಕಂತ ಈ ಮೂರು ಬೇಡಿಕೆಗಳು ಇಟ್ಕೊಂಡು, ಮುಖ್ಯವಾಗಿ ಅವರಿಗೆ ಈ ಕರೋನಾ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು. ಅದ್ರ ಜೊತೆಗೇ ಬಾಕಿ ಇರ್ತಕ್ಕಂಥ ಎಷ್ಟು ತಿಂಗಳಿಂದ ಅವರಿಗೆ ಬಾಕಿ ಇದೆ ಆ ಬಾಕಿ ವೇತನ ಕೂಡಲೇ ಬಿಡುಗಡೆ ಮಾಡಬೇಕಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಏನು ಅವರು ಅತಿಥಿ ಉಪನ್ಯಾಸಕರಂತ ಕರೀತಾ ಇದ್ದಾರೆ ಅವ್ರನ್ನ, ಬಟ್ ಅವರಿಗೆ ನಾವು ಮುಖ್ಯವಾಗಿ ನಮ್ಮ ಮುಖ್ಯ ಬೇಡಿಕೆ ಇರೋದು ಅವ್ರನ್ನ ಕಾಯಂ ಮಾಡಬೇಕು. ಎಷ್ಟೋ ವರ್ಷಗಳಿಂದ 10 ವರ್ಷದಿಂದ 8 ವರ್ಷದಿಂದ 20 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಲೆಕ್ಚರರ್ಸು ಟೀಚರ್ಸ್ಗಳು ಇವತ್ತು ದುಡಿತಾ ಇದ್ದಾರೆ, ಬಿಟ್ಟಿ ಚಾಕರಿ ಮಾಡ್ತಾರೆ ಸರ್ಕಾರಕ್ಕೆ. ಅವ್ರು ಯಾವಾಗ ನೆನಪಾಗ್ತಾರಪ್ಪ ಅಂದರೆ ಯಾವುದೋ ಒಂದು ವ್ಯಾಲ್ಯೂಯೇಷನ್ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲಿ, ಈ ಟೈಮಲ್ಲಿ ಮಾತ್ರ ಅತಿಥಿ ಉಪನ್ಯಾಸಕರ ಬಗ್ಗೆ ತುಂಬ ಹೊಗಳಿಕೆ ಮಾತುಗಳನ್ನ ಎಲ್ಲ ಪ್ರತಿನಿಧಿಗಳು ಹೇಳ್ತಾರೆ. ಬಟ್ ನಿಜವಾಗಲೂ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಸರ್ಕಾರಗಳಾಗ್ತಾ ಇಲ್ಲ. ಕಳೆದ ತಿಂಗಳು 25ನೇ ತಾರೀಕು ನಾವು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ವಿ, ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರಿಗೆ ಕೂಡ ಮನವಿ ಪತ್ರ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ವಿ. ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ಅತಿಥಿ ಉಪನ್ಯಾಸಕರ ಮತ್ತು ಶಿಕ್ಷಕರ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಕರೆ ಕೊಟ್ಟಿದೆ. ನಾಳೆ 10ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರು ತಾವಿದ್ದಲ್ಲಿ ಜಾಗದಲ್ಲೇ ಆನ್ಲೈನ್ ಚಳುವಳಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಮೂರು ಬೇಡಿಕೆಗಳು ಇಟ್ಕೊಂಡು, ಒಂದು ಮುಖ್ಯವಾಗಿ ಅವರಿಗೆ ಬಾಕಿ ಇರ್ತಕ್ಕಂಥ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು, ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು, ಹಾಗೆಯೇ ಅವರಿಗೆ ಕಾಯಂ ಉದ್ಯೋಗ ಭದ್ರತೆನ ಸೇವಾ ಭದ್ರತೆ ಕಾಯಂ ಉದ್ಯೋಗ ಭದ್ರತೆನ ಒದಗಿಸ್ಬೇಕಂತ ಈ ಮೂರು ಬೇಡಿಕೆ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾಳೆ ಅತಿಥಿ ಉಪನ್ಯಾಸಕರ ಮತ್ತು ಶಿಕ್ಷಕರ ಹೋರಾಟ ಸಮಿತಿಯಿಂದ ನಾಳೆ ಒಂದು ಆನ್ಲೈನ್ ಚಳುವಳಿಗೆ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ AIDYO ಯುವಜನ ಸಂಘಟನೆ ಕೂಡ ಬೆಂಬಲವಾಗಿ ನಿಂತಿದೆ. ನಾಳೆ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು, ಅತಿಥಿ ಉಪನ್ಯಾಸಕರು ಶಿಕ್ಷಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ಬೇಕು. ಇನ್ನೊಂದು ಮುಖ್ಯವಾಗಿ ಸ್ನೇಹಿತರೆ, ನಾಳೆ ಆಗ್ತಕ್ಕಂಥ ಹೋರಾಟನ ನಾವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಕೂಡ ಆ ಒಂದು ನಿಯೋಗದಲ್ಲಿ ನಾವು ನಮ್ಮ ಸಮಿತಿಯ ನಿಯೋಗ ಕೂಡ ಭೇಟಿ ಮಾಡಲಿ, ಅವರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅವರೇನು ಆನ್ಲೈನಲ್ಲಿ ಕಳಿಸ್ತಕ್ಕಂಥ ಫೋಟೋಗಳನ್ನ ಆ ಒಂದು ಪ್ಲಕಾರ್ಡ್ಸ್ಗಳನ್ನ ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒತ್ತಡ ತರ್ತಾ ಇದ್ದೀವಿ. ಈ ಕೆಲಸ ನಾಳೆ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಕೂಡ ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಜಯ ಗಳಿಸ್ಬೇಕಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ನನ್ನ ಹೆಸರು ಎರಿಸ್ವಾಮಿ ಎಚ್ ಅಂತ, AIDYO ಜಿಲ್ಲಾ ಕಾರ್ಯದರ್ಶಿ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.